ನಮಸ್ಕಾರ ಅಮೋಗ ನ್ಯೂಸ್ಗೆ ಸ್ವಾಗತ ನಾನು ಸ್ಮಿತಾ ಬಾಬು ತುಮಕೂರಿನಲ್ಲಿ ಜಿಲ್ಲಾ ಬೋವಿ ಸಮಾಜವನ್ನ ಅರಣ್ಯ ಸಚಿವ ಅರವಿಂದ ಲಿಂಬಾವಳಿರವರು ಇಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿ ಸಮ್ಮುಖದಲ್ಲಿ ಉದ್ಘಾಟಿಸಿದರು ಬೋವಿ ಸಮಾಜವು ಮುಗ್ಧ ಸಮಾಜವಾಗಿದ್ದು ಈ ಮುಗ್ಧ ಸಮಾಜವನ್ನ ಅಕ್ಷರ ಸಮಾಜವನ್ನಾಗಿ ಮಾಡಬೇಕು ಎಂದು ಬೋವಿ ಗುರುಪೀಠದ ಶ್ರೀ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿಗಳು ಕರೆ ನೀಡಿದ್ದರು ನಗರದ ಗಾಜಿನ ಮನೆಯಲ್ಲಿ ನಡೆದ ಜಿಲ್ಲಾ ಬೋವಿ ಸಮಾವೇಶದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಮಾತನಾಡುತ್ತಾ ಬೋವಿ ಸಮುದಾಯದ ಶಿಕ್ಷಣ ಕ್ಷೇತ್ರವು ಸೇರಿದಂತೆ ಸಾಮಾಜಿಕ ಆರ್ಥಿಕ ಕ್ಷೇತ್ರದಲ್ಲಿ ಬಹಳಷ್ಟು ಹಿನ್ನಡೆಯಾಗಿದೆ ಈ ಸಮಾಜವನ್ನ ಮೇಲೆತ್ತುವಲ್ಲಿ ಎಲ್ಲರೂ ಮುಂದಾಗಬೇಕು ಜಾತ್ರಾ ಹಬ್ಬ ಹರಿದಿನಗಳ ಬದಲು ಸಮುದಾಯದ ಏಳಿಗೆಗೆ ಮುಂದಿನ ಪೀಳಿಗೆಯನ್ನ ಅಕ್ಷರವಂತರನ್ನಾಗಿ ಮಾಡಿ ಈ ನಿಟ್ಟಿನಲ್ಲಿ ಸಮುದಾಯದ ಜನಪ್ರತಿನಿಧಿಗಳು ಮುಂದಾಗಬೇಕೆಂದು ತಿಳಿಸಿದರು ಸಂಸ್ಕೃತಿ ಇಲಾಖೆ ಸಚಿವ ಅರವಿಂದ ಲಿಂಬಾವಳಿ ಮಾತನಾಡಿ ದೇಶದಲ್ಲಿ ಬೋವಿ ಸಮುದಾಯ ಅಸಂಘಟಿತವಾಗಿದ್ದು ಈ ಸಮುದಾಯವನ್ನ ಒಂದೆಡೆ ಓಸಿಐ ಸಂಘಟನೆಯನ್ನ ಸ್ಥಾಪನೆ ಮಾಡಲಾಗಿದೆ ಬೋವಿಗಳೆಂದರೆ ಉತ್ತರ ಭಾರತದಲ್ಲಿ ಭಗೀರಥನ ವಂಶಸ್ಥರು ಎಂದು ಹೇಳಲಾಗುತ್ತಿದೆ ಭಗೀರಥ ಗಂಗೆಯನ್ನ ದರಗಿಳಿಸಿದ ನಮ್ಮ ಜನಾಂಗದ ಮೂಲ ಪುರುಷ ಎಂದು ಗಂಗಾ ನದಿಯನ್ನ ಸ್ವಚ್ಛ ಮಾಡುತ್ತಿರುವುದು ಸಹ ನಮ್ಮ ಜನಾಂಗವೇ ಎಂದು ನುಡಿದರು ಪೆದ್ದೆರಾಜು ಮಹಾನಗರ ಪಾಲಿಕೆ ಸದಸ್ಯರಾದ ಮಂಜುನಾಥ್ ವಿಶ್ವನಾಥ್ ತಾಲೂಕು ಪಂಚಾಯಿತಿ ಸದಸ್ಯ ಶಿವಕುಮಾರ ಸ್ವಾಮಿ ಜಿಲ್ಲಾ ಭವಿ ಪರಿಷತ್ನ ಜಿಲ್ಲಾಧ್ಯಕ್ಷ ಓಂಕಾರ್ ಮತ್ತಿತರರು ಹಾಜರಿದ್ದರು ತುಮಕೂರಿನಲ್ಲಿ ತುಮಕೂರು ನವಚೇತನ ಕ್ರೆಡಿಟ್ ಕೋಆಪರೇಟಿವ್ ನೂತನ ಕಟ್ಟಡವು ಲೋಕಾರ್ಪಣೆಯಾಯಿತು ಸಾಮಾನ್ಯ ಜನರು ಸುಲಭವಾಗಿ ಸಾಲ ಸೌಲಭ್ಯ ಪಡೆಯಲು ಸರ್ಕಾರಿ ಬ್ಯಾಂಕುಗಳು ಆಶಾ ಕಿರಣವಾಗಿದೆ ಎಂದು ಮಾಜಿ ಶಾಸಕ ಡಾಕ್ಟರ್ ಎಸ್ ರಫೀಕ್ ಅಹಮದ್ ಹೇಳಿದರು ತುಮಕೂರಿನ ವಿನಾಯಕ ನಗರದಲ್ಲಿರುವ ತುಮಕೂರು ನವಚೇತನ ಕ್ರೆಡಿಟ್ ಕೋಆಪರೇಟಿವ್ ನೂತನ ಕಟ್ಟಡವನ್ನ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ರಫೀಕ್ ಅಹಮದ್ ರವರು ಮಾತನಾಡಿದರು ರಾಷ್ಟ್ರೀಕೃತ ಬ್ಯಾಂಕುಗಳಲ್ಲಿ ಜನಸಾಮಾನ್ಯರು ಸಾಲ ಪಡೆಯುವುದು ಸುಲಭವಲ್ಲ ಅವರ ಷರತ್ತುಗಳನ್ನ ಪೂರೈಸುವುದು ಕಷ್ಟವಾಗುತ್ತದೆ ಎಂದು ಹೇಳಿದರು ಇಂತಹ ಪರಿಸ್ಥಿತಿಯಲ್ಲಿ ಸರ್ಕಾರ ಬ್ಯಾಂಕುಗಳು ಸಾಮಾನ್ಯ ಜನರಿಗೆ ಅನುಕೂಲ ಕಲ್ಪಿಸುತ್ತದೆ ಎಂದರು ನಿಮಗೆ ತೊಂದರೆಯಾಗಿದೆ ಮೊನ್ನೆ ನಾವು ಕಾಲೇಜಿನಲ್ಲಿ ಕೋವಿಡ್ ಟೈಮಲ್ಲಿ ಸಂಸ್ಥೆ ನಡೆಸಲು ಸಾಲ ಕೇಳಿದಾಗ ಬಹಳಷ್ಟು ಕ್ವಶನ್ಗಳು ಅವರದು ನ್ಯಾಷನಲ್ ಬ್ಯಾಂಕಲ್ಲಿ ಸಾಲ ಸಿಗೋದು ಅಷ್ಟು ಸುಲಭ ಅಲ್ಲ ಕೆಲಸ ಇವಾಗ ಯಾಕಂದರೆ ಯಾರೋ ಮಾಡಿದ ತಪ್ಪಿಗೆ ನಾವೆಲ್ಲರದಕ್ಕೆ ಶಿಕ್ಷೆನ ಅನುಭವಿಸ್ತಾ ಇದ್ದೀವಿ ಯಾಕಂದರೆ ಅವರು ಕೂಡ ಬಹಳಷ್ಟು ಸ್ಟ್ರಿಂಜೆಂಟ್ ರೂಲ್ಸನ್ನು ಅವರು ಅಳವಡಿಸ್ಕೊಂಡಿದ್ದಾರೆ ಅಂತಹ ಒಂದು ಸನ್ನಿವೇಶ ಆದರೂ ಕೂಡ ಇಂತಹ ಕ್ರೆಡಿಟ್ ಕೋಆಪರೇಟಿವ್ ಲಿಮಿಟೆಡ್ ಅವರು ಬಹಳ ಸರಳವಾಗಿ ಶೀಘ್ರವಾಗಿ ಸಾಲವನ್ನು ಕೊಡ್ತಾ ಇದ್ದಾರೆ ಬಹಳ ಸಂತೋಷದ ವಿಷಯ ಈ ಬ್ಯಾಂಕ್ಗಳು ಕ್ರೆಡಿಟ್ ಏನು ಕೋಆಪರೇಟಿವ್ ಲಿಮಿಟೆಡ್ ಇದೆ ಇಂತಹ ಬ್ಯಾಂಕ್ಗಳು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಹೊಂದಬೇಕು ಮುಂದುವರಬೇಕು ಅಂತೇಳಿದ್ರೆ ಅದಕ್ಕೆ ನೀವೆಲ್ಲರ ನಿಮ್ಮೆಲ್ಲರ ಸಹಕಾರ ಬಹಳ ಅಗತ್ಯವಿದೆ ಏನು ತಾವು ಸಾಲ ಪಡ್ತೀರಾ ಆ ಸಾಲ ಮರುಪಾವತಿ ಸರಿಯಾದ ಸಮಯದಲ್ಲಿ ಮಾಡಿದ್ರೆ ಬ್ಯಾಂಕಲ್ಲಿ
ಕಾರ್ಯನಿರ್ವಹಿಸೋದು ಬಹಳ ಅನುಕೂಲ ಆಗುತ್ತೆ ಈ ನಿಟ್ಟಿನಲ್ಲಿ ಇವತ್ತು ಈ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಒಂದು ಉತ್ತಮವಾದ ಒಂದು ಒಂದು ಕಟ್ಟಡವನ್ನು ಇವತ್ತು ಕಟ್ಟಿದ್ದಾರೆ ತಮಗೆಲ್ಲರಿಗೂ ಈ ಅವಕಾಶವನ್ನು ಕೊಡ್ತಾ ಇದ್ದಾರೆ ಬ್ಯಾಂಕಿನ ನೂತನ ಕಟ್ಟಡ ಉದ್ಘಾಟಿಸಿ ಮಾತನಾಡಿದ ಹಿರೇಮಠ ಅಧ್ಯಕ್ಷ ಡಾಕ್ಟರ್ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿಗಳು ಸಹಕಾರ ಸಂಘಗಳು ಜನಸಾಮಾನ್ಯರ ಸ್ನೇಹಿಯಾಗಿದೆ ಎಂದರು ತಮ್ಮ ಅಗತ್ಯಕ್ಕೆ ಪಡೆದ ಸಾಲವನ್ನು ಸಕಾಲದಲ್ಲಿ ಮರುಪಾವತಿ ಮಾಡುವ ಮೂಲಕ ಸಹಕಾರ ಸಂಘಗಳು ಮತ್ತಷ್ಟು ಅಭಿವೃದ್ಧಿಯಾಗಿ ಅವುಗಳ ಸೇವೆ ಇನ್ನಷ್ಟು ಜನರಿಗೆ ದೊರೆಯಲು ಸಹಕರಿಸಬೇಕೆಂದು ಶ್ರೀಗಳು ಕೋರಿದರು ನ್ಯಾಷನಲ್ ಬ್ಯಾಂಕ್ನೊಳಗೆ ಇದ್ದವರು ಅವ್ರಿಗೆ ಚಿಕ್ಕ ಚಿಕ್ಕವ್ರಿಗೆ ಕೊಡೋಂಗಿಲ್ಲ ಅವರು ಅವರು ಸಾಲನ ಚಿಕ್ಕ ಚಿಕ್ಕವ್ರಿಗೆ ಕೊಡೋಂಗಿಲ್ಲ ಟೈಟಾನಿಕ್ ಹಡಗು ಮುಳುಗಿಸುವವರಿಗೆ ಅವ್ರು ಸಾಲ ಕೊಡೋದು ಆಮ್ ಆದ್ಮಿಗೆ ಸಿಗೋದಿಲ್ಲ ಅವರು ಅವ್ರು ಹೇಳ್ತಾರೆ 108 ಕೇಳ್ತಾರೆ 108 ಕೇಳ್ತಾರೆ ಆ 108 ಕೇಳೋದ್ರೊಳಗೆ ಶಿವಾಜಿ ಮಾ ಅಂತ ಮುಟ್ಬೇಕಾಗುತ್ತೆ ಸೊ ಈ ಸಹಕಾರ ಸಂಘಗಳೇನಿದೆ ತುಂಬ ಜನಸ್ನೇಹಿ ನಮ್ಮ ಕೈಗೆ ಸಿಗ್ತವೆ ಕೈಗೆ ಎಟುಕುವಂಗೆ ನ್ಯಾಷನಲೈಸ್ಡ್ ಬ್ಯಾಂಕ್ ಹಂಗಲ್ಲ ಆದರೆ ಇವತ್ತು ಆ್ಯಕ್ಚುಲಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟೀಸು ಲಾಭದಲ್ಲಿದೆ ನ್ಯಾಷನಲೈಸ್ಡ್ ಬ್ಯಾಂಕು ನಷ್ಟದಲ್ಲಿದೆ ಯಾರೋ ನಾನು ನೋಡ್ತಾ ಇದ್ದೆ ಯಾರೋ ಇಬ್ಬರು ಮಾತಾಡ್ತಾ ಇದ್ರು ನಾನು ಚೆಕ್ ಹಾಕಿದರೆ ಚೆಕ್ ಬೌನ್ಸ್ ಆಗ್ತದೆ ಅಂತ ನಾನು ಬ್ಯಾಂಕಿಗೆ ಚೆಕ್ ಹಾಕಿದರೆ ಚೆಕ್ ಬೌನ್ಸ್ ಆಗ್ತದೆ ಅಂತ ಇನ್ನೊಬ್ಬರು ಹೇಳ್ತಾ ಇದ್ರು ಆ ವಿಜಯ್ ಮಲ್ಯನ್ ಗುರಿಯಾಗಿಟ್ಕೊಂಡು ನಾನು ಚೆಕ್ ಹಾಕಿದರೆ ನಾನೇ ಬೌನ್ಸ್ ಆಗ್ತೀನಿ ದೇಶದಿಂದ ನಾನೇ ಬೌನ್ಸ್ ಆಗ್ತೀನಿ ಸೊ ನ್ಯಾಷನಲೈಸ್ಡ್ ಬ್ಯಾಂಕಿಗಿಂತ ಇವತ್ತಿನ ಪರಿಸ್ಥಿತಿಯಲ್ಲಿ ಸಹಕಾರ ಬ್ಯಾಂಕುಗಳು ತುಂಬಾ ಲಾಭಪ್ರದವಾಗಿ ಮತ್ತು ಜನಸ್ನೇಹಿಯಾಗಿ ಕೆಲಸ ಮಾಡ್ತಾರೆ ತುಮಕೂರು ಜಿಲ್ಲೆಯಲ್ಲಿ ಮಾಜಿ ಶಾಸಕ ಹಾಗೂ ಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷ ಕೆಎನ್ ರಾಜನರವರು ಅನೇಕ ಸಹಕಾರ ಕ್ಷೇತ್ರದ ಅಭಿವೃದ್ಧಿ ಹರಿಕಾರವೆಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ನವಚೇತನ ಕ್ರೆಡಿಟ್ ಕೋಆಪರೇಟಿವ್ ಸದಸ್ಯರುಗಳಿಗೆ ಸೂಟ್ಕೇಸ್ಗಳನ್ನ ವಿತರಿಸಲಾಯಿತು ಮಾಜಿ ಶಾಸಕ ಎಸ್ ಶಫಿ ಅಹಮದ್ ಮಹಾನಗರ ಪಾಲಿಕೆ ಮೇಯರ್ ಫರೀದಾ ಬೇಗಂ ಪಾಲಿಕೆಯ ಸದಸ್ಯರಾದ ಸೈಯದ್ ನಯಾಜ್ ನಾಜೀರಾ ಬಾನು ಮುಖಂಡರಾದ ಜಿಯಾ ಇಸ್ಮಾಯಿಲ್ ಬ್ಯಾಂಕಿನ ನಿರ್ದೇಶಕರುಗಳು ಪಾಲ್ಗೊಂಡಿದ್ದರು ತುಮಕೂರು ನವಚೇತನ ಕ್ರೆಡಿಟ್ ಕೋಆಪರೇಟಿವ್ ಅಧ್ಯಕ್ಷ ಹಾಗೂ ಮಾಜಿ ಪಾಲಿಕೆ ಸದಸ್ಯ ಮೆಹಬೂಬ್ ಪಾಷಾರವರು ಕೋಆಪರೇಟಿವ್ ನಡೆದು ಬಂದ ದಾರಿ ಹಾಗೂ ಸದಸ್ಯರುಗಳ ಸಹಕಾರದಿಂದ ಉನ್ನತ ಮಟ್ಟಕ್ಕೆ ಕೊಂಡೊಯ್ಯಲು ಸಹಕಾರಿಯಾಯಿತೆಂದರು ಉಪಾಧ್ಯಕ್ಷ ಗೋವಿಂದರಾಜು ಮತ್ತಿತರರು ಪಾಲ್ಗೊಂಡಿದ್ದರು ಕುಣಿಗಲ್ ತಾಲೂಕಿನ ಹಂಗರಹಳ್ಳಿ ವಿದ್ಯಾ ಚೌಡೇಶ್ವರಿ ಮಠದಲ್ಲಿ ಮಾತಂಗಿ ನವರಾತ್ರಿ ಉತ್ಸವದ ಅಂಗವಾಗಿ ವಿಶೇಷ ಚಂಡಿ ಹೋಮ ನಡೆಯಿತು ಕುಣಿಗಲ್ ತಾಲೂಕಿನ ಹುಲಿಯೂರು ದುರ್ಗಾ ಹೋಬಳಿಯ ಕೆಜಿ ದೇವ ಪಟ್ಟಣ ಸಮೀಪದ ಹಂಗರಹಳ್ಳಿ ವಿದ್ಯಾ ಚೌಡೇಶ್ವರಿ ಮಠದಲ್ಲಿ ಮಾತಂಗಿ ನವರಾತ್ರಿ ಉತ್ಸವದ ಅಂಗವಾಗಿ ಹಮ್ಮಿಕೊಳ್ಳಲಾಗಿದ್ದ ವಿಶೇಷ ಚಂಡಿಹೋಮ ಮತ್ತು ಅನ್ನಪ್ರಸಾದ ನಿಲಯದ ಶಂಕುಸ್ಥಾಪನಾ ಸಮಾರಂಭದಲ್ಲಿ ಮೈಸೂರು ರಾಜವಂಶಸ್ಥರು ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರು ಪಾಲ್ಗೊಂಡು ಕ್ಷೇತ್ರದ ಮಠಾಧೀಶರಾದ ಬಾಲಮಂಜುನಾಥ್ ಸ್ವಾಮಿಗಳ ಸಾನ್ನಿಧ್ಯದಲ್ಲಿ ವಿಶೇಷ ಉತ್ಸವ ಶಂಕುಸ್ಥಾಪನೆ ನೆರವೇರಿಸಿದರು ವಿವಿಧೆಡೆಗಳಿಂದ ಅಸಂಖ್ಯಾತ ಭಕ್ತರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ದೇವಿಯ ಕೃಪೆಗೆ ಪಾತ್ರರಾದರು ಕಾರ್ಯಕ್ರಮದ ನಂತರ ಮಾತನಾಡಿದ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ ತುಮಕೂರು ಜಿಲ್ಲೆಗೂ ಮೈಸೂರು ಅರಸರಿಗೂ ಅವಿನಾಭಾವ ಸಂಬಂಧವಿದೆ ಜಿಲ್ಲೆಯಲ್ಲಿ ಉತ್ತಮ ಪರಿಸರ ಪ್ರಕೃತಿ ಸಂಪತ್ತು ಹೆರಳವಾಗಿದೆ ಸಾಮರಸ್ಯದಿಂದ ಬಾಳುವ ಬದುಕುವ ಬದುಕು ರೂಢಿಸಿಕೊಳ್ಳಬೇಕಿದೆ ಪರಿಸರ ಸೇರಿದಂತೆ ವನ್ಯಜೀವಿ ಸಂರಕ್ಷಣೆಗೆ ಎಲ್ಲರೂ ಮುಂದಾಗಬೇಕಿದೆ ಪರಿಸರ ಸಂರಕ್ಷಣೆ ನಿಟ್ಟಿನಲ್ಲಿ ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡಿ ಪರಿಸರಕ್ಕೆ ಪೂರಕವಾದ ಪರಿಸರ ಸ್ನೇಹಿ ವಸ್ತುಗಳ ಬಳಕೆ ಹೆಚ್ಚಿಸಿಕೊಳ್ಳಬೇಕು ಇದೇ ಎಲ್ಲರೂ ತಮ್ಮ ತಮ್ಮ ಜವಾಬ್ದಾರಿಯನ್ನ ಬದ್ಧತೆಯಿಂದ ನಿರ್ವಹಿಸಿದಾಗ ಉತ್ತಮ ಸಮಾಜ ನಿರ್ಮಾಣ ಸಾಧ್ಯ ಎಂದರು ಪೊಲಿಟಿಕಲ್ ಕ್ಲಾಸ್ ಲೀಡರ್ಶಿಪ್ ಕ್ಲಾಸ್ ಅಲ್ಲಿ ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೋಬಾರ್ದು ನಾವೆಲ್ಲರೂ ನಮ್ಮ ಜೀವನದಲ್ಲೇ ಆದಷ್ಟು ಏನೇನು ನಾವು ಮಾಡ್ತಾ ಇದೀವಿ ಅದು ಒಳ್ಳೇದಾಗಿ ಮಾಡಬೇಕು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಬರುವಾಗ ಎಲ್ಲ ಗ್ರಾಮ ಮಟ್ಟದಲ್ಲಿ ಏನು ಹೇಳಬೇಕಾಗಿಲ್ಲ ಪ್ರಕೃತಿ ಜೊತೆನೆ ನೀವು ಇದ್ದೀರಾ ರೈತರು ಪ್ರಕೃತಿ ಇಲ್ಲದೇನೆ ರೈತರು ಇದು ಕೆಲಸಗಳು ಮಾಡೋಕ್ಕಾಗಲ್ಲ ಸೊ ಅದು ನನ್ನ ವೈಯಕ್ತಿಕವಾದ ಒಂದು ಆಸಕ್ತಿ ಇರೋದು ಯಾವಾಗಲೂ ನಮ್ಮ ಪ್ರಕೃತಿ ನಮ್ಮ ಎನ್ವೈರನ್ಮೆಂಟು ಮತ್ತು ನಮ್ಮ ವನ್ಯಜೀವಿ ಅದಕ್ಕೆ ಅದರ ಸಂರಕ್ಷಣೆಯನ್ನು ಮಾಡಬೇಕಾಗಿರೋದು ಬಹಳ ಮುಖ್ಯವಾದದ್ದು ತುಮಕೂರು ಜಿಲ್ಲೆಯಲ್ಲಿ ಬಹಳ ಅದ್ಭುತವಾದ ನಿಜವಾಗಲೂ ವನ್ಯಜೀವಿ ಇದೆ ಪ್ರಕೃತಿ ನೇಚುರಲ್ ನ್ಯಾಚುರಲ್ ಸರೌಂಡಿಂಗ್ಸ್ ಇದೆ ನಿಮ್ಮ ಹತ್ರ ಸೊ ಅದು ನೋಡ್ತಾ ನಾನು ಬಹಳ ಬರ್ತಾ ಅದಕ್ಕೋಸ್ಕರವೇ ನಾನು ತುಮಕೂರು ಜಿಲ್ಲೆಗೆ ನಿಜವಾಗಲೂ ಯಾವಾಗಲೂ ಬರೋದು ಪರ್ಸ್ನಲ್ಲಿ ಅದಕ್ಕಾಗಿ ನಾವು ಎಲ್ಲರೂ ಕೈ ಜೋಡಿಸಿ ಅದರ ಸಂರಕ್ಷಣೆ ಮಾಡಬೇಕಾಗಿದೆ ಒಂದು ಚಿಕ್ಕ ಒಂದು ಸಂದೇಶ ಇನ್ನೊಂದು ವೈಯಕ್ತಿಕವಾದ ದಯವಿಟ್ಟು ಎಲ್ಲರೂ ಪ್ಲಾಸ್ಟಿಕ್ ಉತ್ಪನ್ನಗಳು ಉಪಯೋಗವನ್ನು ಕಮ್ಮಿ ಮಾಡಿ
ಮಠಾಧೀಶರಾದ ಬಾಲು ಮಂಜುನಾಥ ಸ್ವಾಮೀಜಿಯವರು ಮಾತನಾಡಿ, ಮೈಸೂರು ಅರಸರು ಪ್ರಜೆಗಳ ಕ್ಷೇಮಕ್ಕಾಗಿ ಹಲವು ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದ್ದಾರೆ. ಇಂತಹ ಕಾರ್ಯಗಳಿಗೆ ಹಣದ ಕೊರತೆಯಾದಾಗ ತಮ್ಮ ಒಡವೆಗಳನ್ನ ಮಾರಿ ಪ್ರಜೆಗಳ ನೆರವಿಗೆ ನಿಂತಿದ್ದಾರೆ. ಆದರೆ ಇಂದು ಆಡಳಿತ ನಡೆಸುವವರು ಪ್ರಜೆಗಳ ಮೇಲೆ ಹೆಚ್ಚಿನ ತೆರಿಗೆ ಭಾರ ಹಾಕುತ್ತಿರುವುದು ಸರಿಯಲ್ಲ. ಆಡಳಿತ ನಡೆಸುವವರು ಮೈಸೂರು ಅರಸರ ಮಾದರಿಯನ್ನ ಮಾರ್ಗದರ್ಶನವಾಗಿ ಪಡೆದು ಪ್ರಜೆಗಳ ಪರಿಪಾಲನೆ ಮಾಡಬೇಕಾಗಿದೆ ಎಂದರು. ಹುಳಿಯಾರಿನಲ್ಲಿ ಪ್ರಪ್ರಥಮ ಬಾರಿಗೆ ಈರುಳ್ಳಿ ಹರಾಜು ಪ್ರಕ್ರಿಯೆ ಆರಂಭವಾಯಿತು. ಹುಳಿಯಾರಿನ ಇತಿಹಾಸದಲ್ಲಿ ಇದೇ ಪ್ರಪ್ರಥಮ ಬಾರಿಗೆ ಈರುಳ್ಳಿ ಹರಾಜು ಪ್ರಕ್ರಿಯೆಯಲ್ಲಿ ಪ್ರಖ್ಯಾತ ಈರುಳ್ಳಿ ವ್ಯಾಪಾರಿ ಹಾರನನ್ ಶರೀಫ್ ರವರ ಅಂಗಡಿ ಬಳಿ ಭಾನುವಾರ ನಡೆಯಿತು. ಸ್ಥಳೀಯವಾಗಿ ಉತ್ತಮ ಬೆಲೆ ಸಿಕ್ಕ ಸಂತಸ ರೈತರದಾದರೆ ಗುಣಮಟ್ಟದ ಈರುಳ್ಳಿ ಲಭಿಸಿದ ತೃಪ್ತಿ ಖರೀದಿದಾರರದಾಗಿತ್ತು. ಹೌದು, ಎಪಿಎಂಸಿ ಕಾಯ್ದೆಯನ್ನ ಸರ್ಕಾರ ತಿದ್ದುಪಡಿ ಮಾಡಿ ರೈತರ ತಮ್ಮ ಬೆಳೆಗಳನ್ನ ಎಲ್ಲಿಯಾದರೂ ಯಾರಿಗಾದರೂ ಮಾರುವ ಸ್ವಾತಂತ್ರ್ಯ ನೀಡಿತು. ಕಾಯ್ದೆ ತಿದ್ದುಪಡಿಯ ಲಾಭ ರೈತರಿಗೆ ನೀಡುವ ನಿಟ್ಟಿನಲ್ಲಿ ಮೂರ್ನಾಲ್ಕು ದಶಕಗಳಿಂದ ಈರುಳ್ಳಿ ವ್ಯಾಪಾರ ಮಾಡಿಕೊಂಡು ಹಾರೂನ್ ಶರೀಫ್ ರವರು ಹುಳಿಯಾರಿನಲ್ಲಿ ಈರುಳ್ಳಿ ಹರಾಜು ಪ್ರಕ್ರಿಯೆ ಆರಂಭಿಸುವ ಕಾರ್ಯಕ್ಕೆ ಕೈ ಹಾಕಿದರು. ಎರಡು ಮೂರು ತಿಂಗಳ ಕಾಲ ರೈತರು ಮತ್ತು ಖರೀದಿದಾರರ ಮನೆ ಮನೆಗೆ ತಿರುಗಿ ಹರಾಜಿನಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದ್ದರು. ಬೆಳಗ್ಗೆ 11 ಗಂಟೆಗೆ ಆರಂಭವಾದ ಹರಾಜು ಪ್ರಕ್ರಿಯೆ 12 ಗಂಟೆಗೆ ಮುಕ್ತಾಯವಾಯಿತು. ಖರೀದಿದಾರರಿಗೆ ಈರುಳ್ಳಿ ಗುಣಮಟ್ಟ ಪರಿಶೀಲನೆಗೆ ಅವಕಾಶ ನೀಡಲಾಗಿತ್ತು. ಹರಾಜು ಮುಗಿದ ಬಳಿಕ ರೈತರಿಂದ ಈರುಳ್ಳಿ ತೂಕ ಹಾಕಿಸಿ ವರ್ತಕರಿಗೆ ಹಸ್ತಾಂತರಿಸಲಾಯಿತು. ಸಣ್ಣ ರೈತರಿಗೆ ಸ್ಥಳದಲ್ಲೇ ನಗದು ಹಣ ನೀಡಲಾಯಿತು. ದೊಡ್ಡ ರೈತರಿಗೆ ಬ್ಯಾಂಕ್ ಮೂಲಕ ಹಣ ವರ್ಗಾಯಿಸುವ ವ್ಯವಸ್ಥೆ ಮಾಡಲಾಯಿತು. ಪ್ರತಿ ಭಾನುವಾರ ಮತ್ತು ಬುಧವಾರ ಹುಳಿಯಾರಿನಲ್ಲಿ ಈರುಳ್ಳಿ ಹರಾಜು ಪ್ರಕ್ರಿಯೆ ನಡೆಸಲು ರೈತರು ಮತ್ತು ವರ್ತಕರು ಸಮ್ಮತಿ ನೀಡಿದ್ದರು. 1984ರಿಂದ ಈರುಳ್ಳಿ ಖರೀದಿ ಮಾಡುತ್ತಿದ್ದು ರಾಜ್ಯ ಸೇರಿದಂತೆ ಹೊರ ರಾಜ್ಯಗಳಿಗೂ ಹೋಗಿ ಈರುಳ್ಳಿ ಹರಾಜಿಗೆ ಭಾಗವಹಿಸಿದ್ದೇನೆ. ಈ ಭಾಗದ ಸ್ಥಳೀಯ ಈರುಳ್ಳಿಗೆ ಉತ್ತಮ ಮಾರುಕಟ್ಟೆ ಇದೆ. ಹಾಗಾಗಿ ಉತ್ತಮ ತಳಿ ಮತ್ತು ಗುಣಮಟ್ಟದ ಈರುಳ್ಳಿ ಖರೀದಿಸಲು ಇಲ್ಲಿಗೆ ಬಂದಿದ್ದೇನೆ. ಇಲ್ಲಿ ರೈತರು ಮತ್ತು ಹರಾಜು ವ್ಯವಸ್ಥೆ ಮಾಡಿದವರು ಸಹ ಉತ್ತಮ ತಳಿ ಮತ್ತು ಗುಣಮಟ್ಟದ ಆಯ್ಕೆ ಅವಕಾಶ ನೀಡಿ ಹರಾಜು ಮಾಡಿದ್ದು ನಮಗೆ ಖುಷಿ ನೀಡಿದೆ. ಅಲ್ಲದೆ ತೂಕ ಮತ್ತು ಹಣದ ವಂಚನೆ ಇಲ್ಲದೆ ಇಲ್ಲಿ ವ್ಯವಹಾರ ನಡೆಯುತ್ತಿದೆ. ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಬರುವಂತಾಗಬೇಕು ಹಾಗೂ ಗುಣಮಟ್ಟದ ಈರುಳ್ಳಿ ಬೆಳೆದು ತರುವಂತಾಗಬೇಕು ಎಂದರು. ಕೋಲಾರ ತಾಲೂಕಿನ ಕೆಂದಟಿಯ ಗ್ರಾಮದಲ್ಲಿ ಅಮ್ಮನ ಮಡಿಲು ವೃದ್ಧಾಶ್ರಮ ಲೋಕಾರ್ಪಣೆಯಾಯಿತು. ಕೋಲಾರ ತಾಲೂಕಿನ ಕೆಂದಟಿಯ ಗ್ರಾಮದಲ್ಲಿ ಯುವ ಶಕ್ತಿ ಕರ್ನಾಟಕ ಆಫರ್ನೇಶ್ ಮತ್ತು ಗೋಶಾಲಾ ಡೆವಲಪ್ಮೆಂಟ್ ಟ್ರಸ್ಟ್ ವತಿಯಿಂದ ಇಂದು ಅಮ್ಮನ ಮಡಿಲು ವೃದ್ಧಾಶ್ರಮದ ಕಟ್ಟಡ ಪ್ರಾರಂಭೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸುಂದರ ಕಾರ್ಯಕ್ರಮದಲ್ಲಿ ವಕೀಲ ಹಾಗೂ ಸಾಹಿತಿ ಬಿಆರ್ ರವೀಂದ್ರರವರು ಮಾತನಾಡಿ, ಕೆಂದಟಿ ಗ್ರಾಮದಲ್ಲಿ ಅಮ್ಮನ ಮಡಿಲು ವೃದ್ಧಾಶ್ರಮ ಆರಂಭೋತ್ಸವ ಕಾರ್ಯಕ್ರಮ ನಡೆಯುತ್ತಿರುವುದು ತುಂಬಾ ಸಂತೋಷದ ವಿಷಯ. ಮುಖ್ಯವಾಗಿ ನಾವು ಯಾರನ್ನೂ ಸಹ ಕೇಳದೆ ಯಾರು ಸಹಾಯ ಮಾಡುವುದಿಲ್ಲ. ಇಂತಹ ಸಂದರ್ಭದಲ್ಲಿ ಈ ಸಂಸ್ಥೆಯವರು ದಾನಿಗಳ ಸಹಾಯದೊಂದಿಗೆ ಈ ಸಂಸ್ಥೆ ನಡೆಸುತ್ತಿರುವುದು ಉತ್ತಮ ಬೆಳವಣಿಗೆ. ಹಾಗಾಗಿ ಈ ಸಂಸ್ಥೆ ಅಧ್ಯಕ್ಷ ಸುಗುಟೂರು ಮಂಜುನಾಥ್ ಹಾಗೂ ಎಲ್ಲರಿಗೂ ಅಭಿನಂದನೆಗಳನ್ನ ತಿಳಿಸಿದರು. ಇನ್ನು ಈ ಸಂದರ್ಭದಲ್ಲಿ ಯುವ ಶಕ್ತಿ ಕರ್ನಾಟಕ ಆಫರ್ನೇಶ್ ಮತ್ತು ಗೋಶಾಲಾ ಡೆವಲಪ್ಮೆಂಟ್ ಟ್ರಸ್ಟ್ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದ ಸುಗುಟೂರು ಮಂಜುನಾಥ್ ರವರು ಮಾತನಾಡಿ, ಈ ಯುವ ಶಕ್ತಿ ಕರ್ನಾಟಕ ಸಂಸ್ಥೆಯು ಹಲವಾರು ಜನರಿಗೆ ರಕ್ತದಾನ ಹಾಗೂ ಇನ್ನಿತರ ಒಳ್ಳೆಯ ಕಾರ್ಯಕ್ರಮಗಳನ್ನ ಮಾಡುತ್ತಿದೆ. ಮುಖ್ಯವಾಗಿ ಕೊರೋನಾ ಸಮಯದಲ್ಲಿ ಕಷ್ಟದಲ್ಲಿ ಜನರಿಗೆ ಸುಮಾರು 35 ದಿನಗಳ ಊಟದ ವ್ಯವಸ್ಥೆಯನ್ನ ಈ ಸಂಸ್ಥೆ ಮಾಡಿರುವುದು ಹೆಮ್ಮೆಯಾಗಿದೆ ಎಂದು ತಿಳಿಸಿದರು. ಇನ್ನು ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷರಾದ ಸುಗುಟೂರು ಮಂಜುನಾಥ್, ಗೌರವಾಧ್ಯಕ್ಷರಾದ ಓಂ ಶಕ್ತಿ ಮಂಜುನಾಥ್, ವಕೀಲರಾದ ರತ್ನಗೌಡ, ಉಪಾಧ್ಯಕ್ಷರಾದ ನರಸಿಂಹಪ್ಪ, ಮುರಳಿ ನಾಯಕ್ ಹಾಗೂ ಅನೇಕ ಗಣ್ಯ ವ್ಯಕ್ತಿಗಳು ಭಾಗವಹಿಸಿದ್ದರು. ಎಸ್ ಲಕ್ಷ್ಮೀಪತಿ, ಅಮೋಘ ನ್ಯೂಸ್, ಕೋಲಾರ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮಸ್ಕಾರ.